ವಿದ್ಯಾರ್ಥಿನಿ ಹುಬ್ಬಳ್ಳಿಯ ನೇಹಾ ಹಿರಮಠ ಹತ್ಯೆ ಖಂಡಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಸಿಂಧನೂರಿನಲ್ಲಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸಮಿತಿಯ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಮಾತನಾಡಿ, ಗುರುವಾರದಂದು ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರಮಠ ಅವರನ್ನು ಸಹಪಾಠಿ ಫಯಾಜ್ ಎನ್ನುವವನು ಕೊಲೆ ಮಾಡಿ ವಿಕೃತಿ ಮರೆದಿದ್ದಾನೆ. ಮಹಿಳೆಯರು ವಿದ್ಯಾರ್ಥಿನಿಯರು ಭಯದ ವಾತಾವರಣದಲ್ಲಿ ಸಿಲುಕುವಂತೆ ಮಾಡಿದ ಈ ಅಪರಾಧಿಯನ್ನ ಕೂಡಲೇ ಗಲ್ಲಿಗೇರಿಸಬೇಕು ಹಾಗೂ ರಾಜ್ಯದ ಎಲ್ಲಾ ಕಾಲೇಜುಗಳಲ್ಲಿ ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷ ಭದ್ರತೆ ಒದಗಿಸಬೇಕೆಂದು ಒತ್ತಾಯಿಸಿದರು. ಒಂದು ಮಾರಕಾಸ್ತ್ರಗಳಿಂದ ಚಾಕು ಚೂರಿಗಳಿಂದ ಕೊಚ್ಚಿ ಕೊಚ್ಚಿ ಒಂದು ಕಾಲೇಜಿನ ಕ್ಯಾಂಪಸ್ ಒಳಗಡೆ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾರೆ ಅಂತಂದ್ರೆ ಇದು ನಾನು ಯಾರು ಕಂಡರಿದಂತ ದೊಡ್ಡ ದುರಂತ, ದೊಡ್ಡ ಕೃತ್ಯ. ಹಾಗಾಗಿ ಇಡೀ ಸಮಾಜ ಮತ್ತು ನಾಗರಿಕ ಸಮಾಜ, ಮಾನವ ಸಮಾಜ ಎಲ್ಲರೂ ತಲೆ ತಗ್ಗಿಸುವಂತ ದೊಡ್ಡ ನಾಚಿಕೆಡಿ ಸಂಗತಿ ಇವತ್ತು ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಮಲ್ಲಮ್ಮ ಉಟಗನೂರು ಮಾತನಾಡಿ, ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಮಹಿಳೆಯರಿಗೆ ಸಬಲೀಕರಣ ನೀಡಿದ್ದೇವೆ ಎಂದು ಕುಳಿತರೆ ಸಾಕಾಗುವುದಿಲ್ಲ. ಮೊದಲು ಕಾಲೇಜು ವಿದ್ಯಾರ್ಥಿಗಳಿಗೆ ಮನೆ ಬಿಟ್ಟು ಹಾಸ್ಟೆಲ್ನಲ್ಲಿ ಇರುವಂತಹ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ನೇಹಾ ಹಿರಮಠರ ಸಾವು ವೈಯಕ್ತಿಕ ವಿಚಾರ ಎಂದು ಹೇಳಿದ ಮಂತ್ರಿ ಅವರ ಮಾತನ್ನು ನಾನು ಖಂಡಿಸುತ್ತೇನೆ. ಸರ್ಕಾರ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ನೀಡಲೇಬೇಕೆಂದು ಆಗ್ರಹಿಸಿದರು. ನಿಮ್ಮ ಸಮಾಜದ ನಿಮ್ಮ ಕಾರ್ಯಕರ್ತರ ಮಗಳು ಇವತ್ತು ಮನೆ ಮಗಳು ಎಲ್ಲರೂ ಮನೆ ಮಗಳಾಗಿರೋ ನೇಹಾಗಿಂತ ಘಟನೆ ಬಂದಾಗ ನೀವ್ ಏನ್ ಮಾತಾಡಿದ್ರಿ? ವೈಯಕ್ತಿಕ ವಿಚಾರ ಎಲ್ಲಿದೆ ಸ್ವಾಮಿ? ವೈಯಕ್ತಿಕ ವಿಚಾರ ಯಾವುದು? ವೈಯಕ್ತಿಕ ವಿಚಾರ ಈ ತರ ನೀವೇ ಮಾತಾಡಿದ್ರೆ ಸರ್ಕಾರ ನಮ್ಮಂತ ನಮ್ಮಂತ ಮಹಿಳೆಯರಲ್ಲಿ ಹೋಗ್ಬೇಕು. ನಾವು ಸರ್ಕಾರ ಇವತ್ತು ಯಾವ ಸರ್ಕಾರ ಇದೆ ಆ ಸರ್ಕಾರಕ್ಕೆ ನಾವು ಪ್ರಶ್ನೆ ಮಾಡ್ತೇನೆ. ನಾಚಿಕೆ ಆಗ್ಬೇಕು. ಒಬ್ಬ ಮಹಿಳೆಗೆ ಇಷ್ಟು ದೌರ್ಜನ್ಯಗಳಾಗ್ತಿದ್ದಾವೆ ಅಂದ್ರೆ ಏನ್ ಮಾಡ್ತಿದ್ರಿ ನೀವೆಲ್ಲ? ಎರಡು ಸಾವಿರ ಕೊಟ್ಟು ಮಾತ್ರ ಮಹಿಳೆ ಸಬಲೀಕರಣ ಆಯ್ತಾ? ಹೆಂಗಿದೆ, ಹೆಂಗ ಹೋಗ್ತಿದೆ ನಮ್ಮ ಸಮಾಜ? ಈ ಸಂದರ್ಭದಲ್ಲಿ ಸಿಂಧನೂರು ತಾಲೂಕು ಅಧ್ಯಕ್ಷ ವಿರುಪಣ್ಣ ರಾಮತ್ನಾಳ್, ಶ್ರೀಮತಿ ಮಹಾನಂದ, ಶ್ರೀಮತಿ ಅಂಬಮ್ಮ ಬಸಾಪುರ, ಚಾಮುಂಡೇಶ್ವರಿ, ಬಸವರಾಜ್ ಬುಕ್ನಟ್ಟಿ, ಆಲಂಪಾಷ ಬೂದಿಹಾಳ್ ಸೇರಿದಂತೆ ಕನಕದಾಸ ಬಿಎಡ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು.